ಕ್ಯಾಪ್ಟನ್ ಲಕ್ಷ್ಮಿ ಸಹಗಲ್. ಸ್ನೇಹಿತರೆ, ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಈ ವೀರ ವನಿತೆಯ ಪಾತ್ರ ಮರೆಯಲಾರದಂತಹದ್ದು. ತೊಟ್ಟಿಲು ಕೂಗುವ ಕೈಗಳು ಬಂದುಕು ಹಿಡಿಯಬಲ್ಲ ಎಂದು ತೋರಿಸಿಕೊಟ್ಟ ವೀರಾಂಗನೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಜೊತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಯೋಧೆ, ಭಾರತೀಯ ರಾಷ್ಟ್ರೀಯ ಸೇನೆಯ ಮಹಿಳಾ ವಿಭಾಗದಲ್ಲಿ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿದ ಧೀರೋತ್ತ ಮಹಿಳೆಯಾಗಿದ್ದಾರೆ. ಇಂತಹ ಅಪ್ರತಿಮ ಹೋರಾಟಗಾರತಿ ಹುಟ್ಟಿದ್ದು 1914 ಅಕ್ಟೋಬರ್ 24 ಮದ್ರಾಸ್ನಲ್ಲಿ. ತಂದೆ ಡಾಕ್ಟರ್ ಎಸ್ ವಿಶ್ವನಾಥ್ ಅಯ್ಯರ್ ಮದ್ರಾಸ್ನ ಖ್ಯಾತ ವಕೀಲರಾಗಿದ್ರು. ತಾಯಿ ಅಮ್ಮುಗಟ್ಟಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿಯೂ ಆಗಿದ್ದರು. ಹಾಗಾಗಿ ಭಾರತ ಸ್ವತಂತ್ರ ಚಳುವಳಿ ಲಕ್ಷ್ಮಿ ಸಹಗಲ್ ರವರಿಗೆ ಮನೆಯೇ ಮೊದಲ ಪಾಠಶಾಲೆಯಾಗಿತ್ತು. 1938 ಮದ್ರಾಸ್ ಮೆಡಿಕಲ್ ಕಾಲೇಜಿನಿಂದ MBBS ವೈದ್ಯ ಶಿಕ್ಷಣ ಪೂರ್ಣಗೊಳಿಸಿದ ಇವರು ಚೆನ್ನೈನ ಟ್ರಿಪ್ಲಿಕನ್ ವಲಯದಲ್ಲಿ ಸರ್ಕಾರಿ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸಿದ್ರು. ವೃತ್ತಿಯಲ್ಲಿ ವೈದ್ಯರಾಗಿದ್ದ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಸ್ವತಂತ್ರ ಹೋರಾಟದ ಜೊತೆ ಜೊತೆಗೆ ದಲಿತರಿಗೆ ದೇವಾಲಯದ ಪ್ರವೇಶದ ಪರವಾಗಿ, ಬಾಲ್ಯ ವಿವಾಹದ ವಿರುದ್ಧ, ವರದಕ್ಷಿಣೆಯ ವಿರುದ್ಧ, ದೇಶ ವಿಭಜನೆ ವೇಳೆ ನಿರಾಶ್ರಿತ ಸಂತ್ರಸ್ತರಿಗೆ ವೈದ್ಯಕೀಯ ಚಿಕಿತ್ಸೆಯ ನೆರವು ನೀಡುವ ಮುಖಾಂತರ ದೇಶ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ರು ಹಾಗೂ ರಾಜಕೀಯ ವೃತ್ತಿಯಲ್ಲೂ ಕೂಡ ಪಾತ್ರ ವಹಿಸಿ ಭಾರತದ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸಿದ್ದರು. ಇವರ ಸಮಾಜ ಸೇವೆಯನ್ನು ಗುರುತಿಸಿದ ಭಾರತ ಸರ್ಕಾರ ಇವರನ್ನ 1998 ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇಂತಹ ಅಪ್ರತಿಮೆ ಹೋರಾಟಗಾರ್ತಿ 2012 ಜುಲೈ 23 ಹೃದಯಾಘಾತದಿಂದ ತಮ್ಮ 97 ಇಳಿವಯಸ್ಸಿನಲ್ಲಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ತೆರಳಿದ್ರು. ತಮ್ಮ ಮೃತದೇಹವನ್ನು ವೈದ್ಯಕೀಯ ಸಂಶೋಧನೆಗಾಗಿ ದಾನ ಮಾಡಲು ಬಯಸಿದ್ರು. ಅದರಂತೆ ಗಣೇಶ್ ಶಂಕರ್ ವಿದ್ಯಾರ್ಥಿ ಸ್ಮಾರಕ ವೈದ್ಯಕೀಯ ಕಾಲೇಜ್ಗೆ ಮೃತದೇಹವನ್ನು ದಾನ ಮಾಡಲಾಯಿತು. ಇಂತಹ ಅಪ್ರತಿಮೆ ದೇಶಭಕ್ತೆ ಸಾಮಾಜಿಕ ಹೋರಾಟಗಾರ್ತಿ ಕ್ಯಾಪ್ಟನ್ ಲಕ್ಷ್ಮಿ ಸಹಗಲ್ ಅವರನ್ನ 75 ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಮಸ್ತ ಭಾರತೀಯರಿಂದ ಗೌರವ ಪ್ರಣಾಮಗಳನ್ನ ಸಲ್ಲಿಸೋಣ. ಜೈ ಹಿಂದ್.